Metalics, BLDE Road, Bijapura. ಸೊಗಸಾದ ಉಡುಗೆಗಾಗಿ ಪುರುಷರ, ಮಹಿಳೆಯರ ಮತ್ತು ಮಕ್ಕಳ ಎಲ್ಲಾ ಸ್ಟೈಲಿಶ್ ಉಡುಗೆಗಳು ಈಗ ವಿಜಯಪುರದಲ್ಲಿ ಲಭ್ಯ. ಹರಿಯ ತ್ವರೆ ಮಾಡಿ. ಮೆಟಾಲಿಕ್ಸ್, ಸೊಗಸಾದ ಉಡುಗೆಗಾಗಿ. ಟೋಟಲಿ ಫ್ಯಾಮಿಲಿ ಡ್ರೆಸ್ ಮೆಟೀರಿಯಲ್ ಶೋರೂಮ್, ಬಿಸೈಡ್ ಗುಂಜ್, ಆಪೋಸಿಟ್ ಎಸ್ಎಸ್ ಕಾಂಪ್ಲೆಕ್ಸ್, ಬಿಎಲ್ಡಿ ರೋಡ್, ವಿಜಯಪುರ. ವಿಜಯಪುರ ನಗರದಲ್ಲಿಂದು ಅಲ್ಲಮನ್ ರೋಡ್ ಹತ್ತಿರ ಗ್ರಾಹಕರ ಹಿತರಕ್ಷಣಾ ವೇದಿಕೆ ಆರಂಭಗೊಂಡಿತು. ಈ ಸಂದರ್ಭದಲ್ಲಿ ನಗರದ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ರಿಜ್ವಾನ್ ಮುಲ್ಲಾ, ಸ್ಟೇಟ್ ಸೆಕ್ರೆಟರಿಯಾದ ರಿಜ್ವಾನ್ ಮುಲ್ಲಾ ಅವರು ಮಾತನಾಡುತ್ತಾ ಹೇಳಿದರು, ಗ್ರಾಹಕರಿಗೆ ಆಗುವ ಎಲ್ಲ ತೊಂದರೆಗಳನ್ನು ತಾವು ನಿವಾರಿಸಲು ಸಿದ್ಧರಿದ್ದೇವೆ. ಗ್ರಾಹಕರಿಗೆ ಉಂಟಾಗುವ ಪಡಿತರ ಚೀಟಿಯಾಗಿರಬಹುದು ಅಥವಾ ಆಹಾರ ವಿತರಣೆಯಲ್ಲಿ ಕೂಡ ಯಾವುದೇ ಲೋಪದೋಷಗಳು ಕಂಡು ಬಂದರೆ ತಮ್ಮನ್ನು ಸಂಪರ್ಕಿಸಲು ಅವರು ಕೋರಿದರು. कंज्यूमर वेलफेयर एसोसिएशन एक संस्था एनजीओ है. हम लोगों ने कर्नाटक डिस्ट्रिक्ट में ये शुरू किया ताकि लोगों को हेल्प मिल सके, क्योंकि 20-20 साल 25-25 साल से कोर्ट में केस पेंडिंग है. तो कंज्यूमर कोर्ट में 90 डेज में रिजल्ट है. तो आप लोगों का किसी का भी कोई भी समस्या है, यहाँ पर जो हमारा शाखा खुला हुआ है वहाँ पर संपर्क करें. मुस्तकीम है, शकील भाई है, तो ऐसे हमारी पूरी टीम है. तो आप लोग यहाँ पे आके संपर्क करिए. आपका किसी भी तरह का प्रॉब्लम है, राशनिंग डिपार्टमेंट से लेके बीएमसी, मतलब जैसे कर्नाटक में सब अलग अलग तरीका है. मुंबई में जैसे हम लोग राशन ऑफिस बोलते हैं तो यहाँ पे फूड ऑफिसर बोलते हैं. तो ऐसा अलग अलग तरीका है. तो कोई भी गवर्नमेंट का कोई भी प्रॉब्लम है आप लोगों को लेके, तो आप उनसे संपर्क करें. ये ऑफिस अभी हमने शुरू किया है जी. आपका नाम? मेरा नाम दिनेश लालजी राठौर. आप क्या हैं? राष्ट्रीय अध्यक्ष कंज्यूमर वेलफेयर एसोसिएशन एवं CW7 न्यूज चैनल. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರೇರೆ ಈ ಒಂದು ಒಳ್ಳೆಯ ದಿನದಂದು ಮತ್ತು ರಿಜ್ವಾನ್ ಮುಲ್ಲಾ ಮತ್ತು ಅವರ ಸಂಗಡಿಗರು ಬಿಜಾಪುರದಲ್ಲಿ ಗ್ರಾಹಕರ ರಕ್ಷಣೆಗೋಸ್ಕರ ಒಂದು ಗ್ರಾಹಕ ರಕ್ಷಣಾ ವೇದಿಕೆ ಅಂತ ಹೇಳಿಕೊಂಡು ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಗ್ರಾಹಕರನ್ನ ಗಮನದಲ್ಲಿಟ್ಟುಕೊಂಡು ಅವರ ಒಂದು ಏಳಿಗೆಗೋಸ್ಕರ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತೇವೆ ಅಂತ ಹೇಳಿಕೊಂಡು ಈ ಒಂದು ಸಮಾನ ಮನಸ್ಕರು ಒಟ್ಟಿಗೆ ಬಂದಿದ್ದಾರೆ. ಮಾತ್ರ ಅಲ್ಲ, ಗ್ರಾಹಕರಿಗೋಸ್ಕರ ಕೆಲಸ ಮಾಡ್ತೇವೆ ಅಂತ ಹೇಳಿಕೊಂಡು ಇವತ್ತು ಪ್ರಾಮಾಣಿಕತೆಯಿಂದ ಮುಂದೆ ಅವರು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಖಂಡಿತವಾಗಿ ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಹಕಾರ ಇರ್ತದೆ. ಮಾತ್ರ ಅಲ್ಲ, ಅವರಿಗೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಹಾರ್ದಿಕ ಶುಭಕಾಮನೆಗಳನ್ನು ಕೊಡ್ತೇವೆ, ಶುಭಾಶಯಗಳನ್ನು ಕೊಡ್ತೇವೆ. ಅದೇ ರೀತಿ ಅವರು ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಜಾಪುರ ಜಿಲ್ಲೆಯಾದ್ಯಂತ ಮುಂದುವರಿಸಲಿ ಅಂತ ಹೇಳಿಕೊಂಡು ನಾವು ಇಲ್ಲಿ ಕೇಳ್ಕೊಳ್ತೀವಿ. ಫಾದರ್ ಟಿಯೋಲ್ ಮಚಾದು, ನಿರ್ದೇಶಕ, ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಬಿಜಾಪುರ. ಎಲ್ಲರಿಗೂ ನಮಸ್ಕಾರ ಹಾಗೂ ಜಯ ಹಿಂದ್. ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಟೀಮ್ ಕನ್ಸ್ಯೂಮರ್ ವೆಲ್ಫೇರ್ ಅಸೋಸಿಯೇಷನ್, ಇದು ಏನಿದೆ ಗ್ರಾಹಕರ ಕಲ್ಯಾಣ ವೇದಿಕೆ, ಇದು ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಸ್ಟೇಟ್ ಆಫೀಸ್ ಓಪನ್ ಆಗಿದೆ. ಇದು ಏನಪ್ಪ ಏನಿದೆ ಅಂತ ಹೇಳಿದ್ರೆ, ಗ್ರಾಹಕರಿಗೆ ಎಲ್ಲಾದರೂ ತೊಂದರೆ ಆಗುತ್ತೆ, ಅದರ ಜೊತೆಯಲ್ಲಿ ಏನಾದ್ರು ನೀವು ಪರ್ಚೇಸ್ ಮಾಡ್ತೀರಂತ ಹೇಳಿದ್ರೆ ಅದಕ್ಕೆ ಬಿಲ್ ಕೊಡ್ತಾ ಇಲ್ಲ, GST ಬಿಲ್ ಕೊಡ್ತಾ ಇಲ್ಲ. ಅದರ ನಂತರ ಎಲ್ಲಾದರೂ ರಾಷನ್ ಅಂಗಡಿ ಇದೆ, ಅಲ್ಲೇನಿದೆ ನಿಮಗೆ ರಾಷನ್ ಅಂಗಡಿ ಗೌರ್ಮೆಂಟ್ದಿಂದ ಏನು ಸೌಲಭ್ಯ ಇದೆ ಆ ಸೌಲಭ್ಯವನ್ನು ನಿಮಗೆ ಮುಟ್ಟಬೇಕು. ಯದಿ ಅವರು ಮುಟ್ಟಿಸ್ತಾ ಇಲ್ಲ ಅಂತ ಹೇಳಿದ್ರೆ ತಾವೇನಿದೆ ಅದರಲ್ಲೇ, ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಪ್ರತಿಯೊಂದು ರಾಷನ್ ಅಂಗಡಿಯಲ್ಲಿ ಜೀರಿಗೆ, ಸಾಸ್ಮೆ ಇಂಥ ಇತ್ಯಾದಿ ಪದಾರ್ಥ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವುಗಳನ್ನು ತಾವು ತಗೋಬೇಡಿ. ಯಾಕಂತ ಹೇಳಿದ್ರೆ ಅದು ಗೌರ್ಮೆಂಟ್ ಸೌಲಭ್ಯ ಅಲ್ಲ. ಅದು ಏನಿದೆ ಅವರು ತಾವು ಬಿಸ್ನೆಸ್ ಮೂಲಕ ಅವರು ತನ್ನ ಒಂದು ದಂಧೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಾವು ನೋಡ್ಬೋದು ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ಫುಡ್ ಇದೆ ಅಂತ ಹೇಳಿದ್ರೆ, ಫುಡ್ ಆಫೀಸ್ ಇದೆ ಅಂತ ಹೇಳಿದ್ರೆ ಅವರು ಎಲ್ಲೂ ವಿಚಾರ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹೋಟೆಲ್ಗಳು, ಅದರ ನಂತರ ಇವು ದೊಡ್ಡ ದೊಡ್ಡ ಬಾರ್ಗಳು, ಅದರ ನಂತರ ಇವು ಈಗ ವಿಚಾರ ಮಾಡ್ಬೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಒಂದು ಬಿಲ್ಡರ್ ಏನೈತಿ ತಮ್ಮ ಕೆಲಸಗಾರರು
ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸೇಫ್ಟಿ ಕೊಡ್ತಾ ಇಲ್ಲ. ಸೇಫ್ಟಿ ಯಾಕಪ್ಪ, ಯಾಕಂತ ಹೇಳಿದ್ರೆ ಅವ್ರದ್ದು ಇನ್ಶೂರೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ತೊಂದರೆ ಆಗುತ್ತೆ. ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅವ್ರು ತೆಳಗಡೆ ಬಿದ್ದು ಹೋದ್ರೆ, ತೀರ್ಕೊಂಡ್ರ ಅಂತ ಹೇಳಿದ್ರೆ, ಕೈಕಾಲು ಮುರಿದ್ರ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿಗೆ ನಡೆಸೋರು ಯಾರಪ್ಪ? ಅಂಥ ಸಮಯದಲ್ಲಿ ನಾವೇನೈತಿ, ಕನ್ಸ್ಯೂಮರ್ ವೆಲ್ಫೇರ್ ಅಸೋಸಿಯೇಷನ್ ಬಿಜಾಪುರ ಜಿಲ್ಲೆಯಲ್ಲಿ ಆಫೀಸ್ ಓಪನ್ ಮಾಡಿದ್ವಿ. ಯಾವುದೇ ಥರ ಈಗ ನೀವು ವಿಚಾರ ತಿಳ್ಕೋಬಹುದು, ಸೂಜಿ ಹಿಡಿದ ಕೇಸಿ ಪ್ಲೇನ್ ಖರೀದಿ ತನಕನೂ ಯಾರು ಬಿಲ್ ಕೊಡ್ತಾ ಇಲ್ಲ. ನಿಮಗೇನಾದರೂ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಸಮಯದಲ್ಲಿ ನಮ್ಮ ಆಫೀಸ್ ಯಾವತ್ತು ಬಿ ನಿಮ್ಮಲ್ಲಿ ಓಪನ್ ಆಗುತ್ತೆ, ಓಪನ್ ಆಗಿರುತ್ತೆ. ತಾವೇನಾದರೂ ನಮ್ಮ ಆಫೀಸ್ಗೆ ಕನ್ಸ್ಯೂಮರ್ ವೆಲ್ಫೇರ್ ಅಸೋಸಿಯೇಷನ್ ಗ್ರಾಹಕರ ಕಲ್ಯಾಣ ವೇದಿಕೆ ಇದಕ್ಕೆ ನೀವು ಸಂಪರ್ಕ ಮಾಡ್ಬೋದು. ನನ್ನ ಹೆಸರು ರಿಜ್ವಾನ್ ಮುಲ್ಲಾ, ನನ್ನ ಮೊಬೈಲ್ ನಂಬರ್ 888-0130-185. ಯಾವತ್ತು ಬಿ ನಿಮ್ಮ ಸಲುವಾಗಿ ನಿಮ್ಮ ಹಕ್ಕುಗಳಿಗಾಗಿ ನಾವು ಇಲ್ಲಿ ಇರ್ತೀವಿ ಅಂತ ಹೇಳಿ ಬದ್ಧರಾಗಿರ್ತೀವಿ. ಜೈ ಹಿಂದ್.